ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾನ್ಯ ಸಚಿವರಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಸಿಇಟಿ ಫಲಿತಾಂಶದ ಗೊಂದಲ ಕುರಿತು ಆದೇಶವನ್ನು ಹೊರಡಿಸಿದ್ದಾರೆ. ನಿಮಗೆ ಗೊತ್ತಿರೋಗೆ ಆ್ಯಸ್ ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅದೇ ರೀತಿ ಇವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ಸಚಿವರು ಟ್ವೀಟ್ ಮಾಡಿದ್ದಾರೆ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇನ್ ಅಂತ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 3 ಲಕ್ಷ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 2021-22 ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ತೆರಡೆ ಹೊಂದಿ ಈ ವರ್ಷ ಪುನಃ ಸಿಇಟಿ ಬರೆದಿರುವ 24,000 ವಿದ್ಯಾರ್ಥಿಗಳ ಪಿ ಯು ಸಿ ಅಂಕಗಳನ್ನು ಪರಿಗಣಿಸದಿರಲು ಕೆಇಇ ನಿರ್ಧರಿಸಿದ್ದು, ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆ್ಯಸ್ ಯೂಶ್ವಲ್ ನೀವೊಂದು ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡಿಲ್ಲ, ಅದೇ ರೀತಿ ಕಂಟಿನ್ಯೂ ಆಗುತ್ತೆ, ಯಾವುದೇ ಬದಲಾವಣೆ ನಾವು ಕೂಡ ಮಾಡೋದಿಲ್ಲ ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಕೂಡ ಮಾಹಿತಿ ನೀಡಿದ್ದೀನಿ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟನೆ ಸಿಕ್ತು. ನಂತರ ಎರಡನೇ ನೋಡೋದಾದರೆ, ಒಟ್ಟು 3 ಲಕ್ಷ ವಿದ್ಯಾರ್ಥಿಗಳಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ಹೋದ ವರ್ಷ ಸಿಇಟಿ ಬರೆದಿದ್ದಾರೆ, ಈ ವರ್ಷ 1.5 ಲಕ್ಷ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಕಳೆದ ವರ್ಷ ಐ ಸಿ ಎಸ್ ಸಿ ಪಠ್ಯಕ್ರಮದ 64, ಸಿ ಬಿ ಎಸ್ ಸಿ ಪಠ್ಯಕ್ರಮದ 6 ವಿದ್ಯಾರ್ಥಿಗಳು ಕೂಡ ಈ ಬಾರಿ ಸಿಇಟಿ ಬರೆದಿದ್ದು, ಅವರಿಗೂ ಕೂಡ ಸಿಇಟಿ ಅಂಕದ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡಲಾಗಿದೆ. ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕೂಡ ಸೇಮ್ ಸಿಇಟಿ ಅಂಕಗಳ ಆಧಾರದ ಮೇಲೆ ಕೊಡ್ತಿದ್ದೀವಿ. ಕಳೆದ ವರ್ಷ ಯಾರು ಸಿಇಟಿ ಪಿ ಯು ಬರೆದು ಪಾಸ್ ಆಗಿದ್ದೀರಾ, ಅವರು ಈ ವರ್ಷ ಸಿಇಟಿ ಬರೆದಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಸಿಇಟಿ ಅಂಕದ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಮೊನ್ನೆ ಆ ಥರ ಕೊಟ್ಟಿರಲಿಲ್ಲ. ಮತ್ತು ಮಾನ್ಯ ರಮ್ಯ ಮೇಡಮ್ ಅವರು, ಡೈರೆಕ್ಟರ್ ಆಫ್ ಕೆಇಎ, ಅವರು ಬಂದು ಅನೌನ್ಸ್ಮೆಂಟ್ ಮಾಡಿದರು. ಅವ್ರ ರಿಸಲ್ಟ್ ಕೂಡ ಈ ಥರ ಮಿಸ್ಟೇಕ್ ಆಗಿದೆ, ಗೊತ್ತಿಲ್ಲ ನಮಗೆ, ಅದನ್ನು ನಾವು ಕೂಡ ಸರಿಪಡಿಸ್ತೀವಿ ಅಂತ. ಆಲ್ಮೋಸ್ಟ್ ಸರಿಯಾಗಿದೆ ಅನ್ಕೋತೀನಿ, ಅವರಿಗೆ ಕೂಡ ಅಪ್ಡೇಟ್ ಆಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಂತರ 3ನೇ ಅಪ್ಡೇಟ್ ಬಂದ್ಬಿಟ್ಟು, ಇಲ್ಲಿ ಸ್ಟೇಟ್ ಹೇಳಿದ್ದಾರೆ, 2021-22 ಕೋವಿಡ್ ಹಿನ್ನೆಲೆಯಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆಸಲು ಆಗಿರಲಿಲ್ಲ, ಹೀಗಾಗಿ ಕೇವಲ ಸಿಇಟಿ ಅಂಕಗಳನ್ನು ಮಾತ್ರ ಪರಿಗಣನೆ ಮಾಡಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಈಗ ಈ 24,000 ವಿದ್ಯಾರ್ಥಿಗಳಿಗೆ ವಿವಿಧ ಕಾಲೇಜುಗಳ ಸೀಟ್ ಸಿಗುತ್ತೆ, ಹೀಗಾಗಿ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಆತಂಕ ಒಳಗಾಗೋದು ಬೇಡ ಅಂತ ಹೇಳಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ನಿಮಗೆ ಇಷ್ಟ ರ್ಯಾಂಕ್ ಇದ್ದರೂ ಯಾವುದರ ಕಾಲೇಜಲ್ಲ ಸೀಟ್ ಸಿಗುತ್ತೆ. ನೀವು ಕಷ್ಟಪಟ್ಟು ಒಂದು ವರ್ಷ ಓದಿದ್ದೀರಾ, ನಿಮಗೆ ಈ ರೀತಿ ನಿಮ್ಗೆ ಯಾವ ರೀತಿ ಮೋಸ ಆಗಿದೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ನಿಮಗೆ ಗೊತ್ತು ಯಾವ ರೀತಿ ನಿಮಗೆ ತೊಂದರೆ ಆಗಿರುತ್ತೆ ಅಂತ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಮಾಡಿ, ಕೆಲವೊಬ್ರಿಗೆ ಆ ಥರ, ಕೆಲವೊಬ್ರಿಗೆ ಈ ಥರ ಯಾಕೆ ಮಾಡ್ತೀನಿ ಅಂತ. ಇದರ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೊಟ್ಟಾಯಿತು, ನಾವು ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಅಂತ. ಈಗ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗೋದು ಒಂದೇ ಒಂದು ಬಾಕಿ, ಅದೊಂದು ಆಪ್ಷನ್ ಇದೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಾಯಿತ್ತು. ಕೋರ್ಟ್ ಮೊರೆ ಹೋಗ್ತಾರೆ ಅಂತ ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಕೋರ್ಟ್ ಮೊರೆ ಹೋದರೆ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ, ಮನೆ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ, ಅದರಿಂದ ನಿಮಗೆ ಸ್ವಲ್ಪ ಅಡ್ಮಿಷನ್ ಪ್ರೊಸೀಜರ್ ಸ್ವಲ್ಪ ಡಿಲೇ ಆಗುತ್ತೆ, ಈ ವರ್ಷ ಕೂಡ ಸಾಕಷ್ಟು ಡಿಲೇ ಆಗುತ್ತೆ ಇನ್ ಕೇಸ್ ನೀವು ಕೋರ್ಟ್ ಮೊರೆ ಹೋದರೆ. ಅಲ್ಲಿ ಇಲ್ಲಿ ಇನ್ನೂ ಕೆಲವೊಂದು ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಮಗೂ ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಮೋಸ ಆಗಿದೆ, ಇದೇ ರೀತಿ ರ್ಯಾಂಕಿಂಗ್ ವ್ಯತ್ಯಾಸ ಆಗಿದೆ, ಒಂದೇ ಸೇಮ್ ಅಂಕ ಬಂದರೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಇಶ್ಯೂ ಆಗಿದೆ, ಲಾಂಗ್ ಸಾಕಷ್ಟು ರ್ಯಾಂಕಿಂಗ್ ಇಶ್ಯೂ ಆಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮಾನ್ಯ ನ್ಯಾಯಾಧೀಶರು ಅಥವಾ ಕೋರ್ಟ್ ಅವರು ನಿಮ್ಮ ಹೇಳಿಕೆಗಳನ್ನು ನಂಬುವುದಿಲ್ಲ, ಅದಕ್ಕಾಗಿ ಪೂರಕವಾದ ಸಾಕ್ಷಿ ಆಧಾರಗಳು, ಆಧಾರ ಸಾಕ್ಷಿಯನ್ನು ಮಾತ್ರ ಮಾನ್ಯ ನ್ಯಾಯಾಧೀಶರು ನಂಬ್ತಾರೆ, ನಿಮ್ಮ ಹೇಳಿಕೆಗಳನ್ನು ನಂಬೋದಿಲ್ಲ. ನಿಮ್ಮ ಹತ್ರ ಪಕ್ಕ ಪ್ರೂಫ್ ಆಧಾರಗಳಿದ್ದರೆ, ಈ ರೀತಿ ನಮಗೆ ಮೋಸ ಆಗಿದೆ ಅಂತ ಆಧಾರಗಳಿದ್ದರೆ, ಅಂಥ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಆ ರೀತಿ ನಿಮಗೆ ಆಧಾರ ಇದ್ದರೆ ಆ ಪ್ರೂಫ್ನ ತೊಗೊಂಡುಕೊಂಡು ಕೋರ್ಟ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ಅದೇ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ, ಇಶ್ಯೂ ಆಗಿದೆ, ಅದ್ರ ಬಗ್ಗೆ ಕೂಡ ಪೂರಕವಾದ ಸಾಕ್ಷಿ ಇರುತ್ತೆ. ಆ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಧೀಶರಾಗಲಿ ನೀಡ್ತಾರೆ, ಮಾನ್ಯ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ, ಅಲ್ಲಿವರೆಗೂ ನೀವು ಕಾಯ್ದು ನೋಡಬೇಕಾಗುತ್ತೆ. ಇನ್ ಕೇಸ್ ಕೋರ್ಟ್ಗೆ ಹೋದರೆ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.